ನಮಸ್ಕಾರ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಈ ಹಿಂದೆ ಕೆ ಪಿ ಎಸ್ ಸಿಲಿ ಕೇಳಿದಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇವೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಭಾರತದ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾಗಿ ಆ್ಯಪ್ ಫೋರಮ್ ಇದೆ ಅಂತಕ್ಕಂಥದ್ದು ನೀವು ಇಲ್ಲಿ ಟಾಪ್ ಶಿಕ್ಷಣ ತಜ್ಞರಿಂದ ಕನ್ನಡದಲ್ಲಿ ಕೂಡ ಶಿಕ್ಷಣವನ್ನು ಪಡಿಬೋದಾಗಿದೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್ ತರಗತಿಯಲ್ಲಿ ಇದ್ದಾರೆ ಭಾವನೆ ಉಂಟಾಗುತ್ತೆ ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶಸ್ ಇರುತ್ತೆ ಲೈವ್ ಔಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ಜೊತೆಗೆ ಡಿಟೇಲ್ ಟೆಸ್ಟ್ ಸೀರೀಸ್ ಇದೆ ಫ್ಲೆಕ್ಸಿಬಲ್ ಶೆಡ್ಯೂಲ್ ಇದೆ ಜೊತೆಗೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇದೆ ಲರ್ನ್ ಎನಿ ಟೈಮ್ ಎನಿವೇರ್ ಚಾಟ್ ವಿತ್ ದ ಎಜುಕೇಟರ್ಸ್ ನಂತರದಲ್ಲಿ ಆಕ್ಸಸ್ ಆಫ್ ಎಜುಕೇಟರ್ ನೋಟ್ಸ್ ಎಜುಕೇಟರ್ ಕೊಡ್ತಕ್ಕಂಥ ನೋಟ್ಸ್ಗಳನ್ನು ಕೂಡ ನೀವು ಪಡ್ಕೊಬೋದಾಗಿದೆ ಸ್ನೇಹಿತರೆ ಇಲ್ಲಿ ನಾವು ಕೆ ಎ ಎಸ್ ಕರ್ನಾಟಕ ಪೊಲೀಸ್ ಎಕ್ಸಾಮ್ ಎಫ್ ಡಿ ಎಸ್ ಡಿ ಎ ಪಿ ಒ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಲಿದ್ದೇವೆ ಯಾರೆಲ್ಲ ನಿಮಗೆ ಕೋಚ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡಿದ್ರೆ ಕೆ ಎಸ್ ಟಾಪರ್ಸ್ ಇರ್ತಾರೆ ಐ ಎಸ್ ಆ್ಯಂಡ್ ಕೆ ಎಸ್ ಇಂಟ್ರೋ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸಲ್ಲಿ ಇರ್ತಾರೆ ನಮ್ಮ ಎಜುಕೇಟರ್ಸ್ನ ಸ್ಕ್ರೀನ್ಶಾಟ್ ತೊಗೊಂಡು ಪರಿಚಯವನ್ನು ಮಾಡ್ಕೊಳ್ಬೋದಾಗಿದೆ ಇಲ್ಲಿ ಮುಖ್ಯವಂತ ವಿಷಯಕ್ಕೆ ಗೊತ್ತಾದರೆ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದಾಗಿದೆ ಪರ್ ಡೇ ನಿಮಗೆ ಹದಿನೆಂಟು ರೂಪಾಯಿನವೆ ಮಾಡಬೇಕಾಗತ್ತೆ ನಿಮ್ಮ ಭವಿಷ್ಯದ ದೃಷ್ಟಿಕೋನವನ್ನು ಇಟ್ಕೊಂಡು ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನಿಮ್ಮ ಸಮಸ್ಯೆಗಳನ್ನ ಲೈವ್ ಆಗಿ ನೀವು ಪರಿಹರಿಸ್ಕೊಳ್ಬೋದು ಜೊತೆಗೆ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಇದೆ ನಿಮಗಾಗಿಯೇ ವಿನೂತನವಾಗಿ ವಿನ್ಯಾಸಗೊಳಿಸಲಾಗಿದೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ನಿಮಗಾಗಿ ಇಲ್ಲಿ ನೀಡಲಾಗಿದೆ ಈಗಲೇ ಪ್ಲೇಸ್ಟೋರ್ಗೆ ಹೋಗಿ ಇದು ಭಾರತದ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾಗಿದೆ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಫಸ್ಟ್ ಫೇಸ್ ಈ ರೀತಿಯಾಗಿ ಸಿಗುತ್ತೆ ಕರ್ನಾಟಕ ಪಿ ಎಸ್ ಸಿ ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಕೋರ್ಸ್ಗಳನ್ನು ನೀಡಲಾಗಿದೆ ತ್ರೀ ಮಂತ್ಸ್ ಆಗಿರ್ಬೋದು ಸಿಕ್ಸ್ ಮಂತ್ಸು ಒನ್ ಮಂತು ಆಮೇಲೆ ಟ್ವೆಲ್ವ್ ಮಂತ್ಸ್ ಅಂತೇಳಿ ಯಾವ ರೀತಿಯಾಗಿ ಅಧಿಕ ಒಂದು ಒಂದು ಕೋರ್ಸನ್ನು ಆಯ್ಕೆ ಮಾಡ್ಕೊತೀರ ನಿಮಗೆ ಫೀಸ್ ಕೂಡ ಏನಾಗುತ್ತೆ ಅಂದರೆ ರೆಡ್ಯೂಸ್ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ನೀವು ಏನು ಮಾಡ್ಕೋಬೋದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ಗಾಗಿ ಐ ಎಮ್ ಎ ಎಮ್ ಎಸ್ ಎ ಬಿ ಇಮಾಮ್ ಸಾಬ್ ಅಂತಕ್ಕಂಥ ರೆಫರಲ್ ಕೋಡ್ನ ಬಳಸ್ಕೊಂಡು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬೋದು ಅದೇ ರೀತಿಯಾಗಿ ಒಂದು ವೇಳೆ ಈ ರೆಫರಲ್ ಕೋಡ್ ರಬ್ಬ ಅಂದರೆ ಅನ್ನ ಅಕಾಡೆಮಿ ಅಂತಕ್ಕಂಥ ಒಂದು ಕೋಡನ್ನು ಬಳಸಿ ನೀವೇನು ಮಾಡ್ಬೋದು ಇದರ ಲಾಭವನ್ನು ಪಡ್ಕೋಬೋದಾಗಿದೆ ಮೊದಲೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪರಿಶ್ರಮಕ್ಕೆ ನಿಮ್ಮದೊಂದು ಚಿಕ್ಕ ಲೈಕ್ ಇರಲಿ ಅಂತೇಳಿ ಕೇಳ್ಕೊತೀನಿ ಜೊತೆಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನೇರವಾಗಿ ಪ್ರಮುಖ ಪ್ರಶ್ನೆಗಳಿಗೆ ಹೋಗ್ತಾ ಇದ್ದೇನೆ ಎಸ್ ಸ್ನೇಹಿತರೆ ಪ್ರತಿದಿನ ನೀವು ಪ್ರಮುಖ ಪ್ರಶ್ನೆಗಳ ಒಂದು ವಿವರಣೆಯೊಂದಿಗೆ ಉಚಿತ ವಿಡಿಯೋಗಳನ್ನು ಹಣ ಅಕಾಡೆಮಿಯಲ್ಲಿ ನೋಡ್ಬೋದಾಗಿದೆ ಪ್ರತಿದಿನ ಫಾಲೋ ಮಾಡಿ ನಮ್ಮನ್ನು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ಹಿಂದೆ ನಡೆದ ಪ್ರಶ್ನೆ ಪ್ರಮುಖ ಪ್ರಶ್ನೆಗಳು ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮ ಚರ್ಚೆ ಮಾಡಲಿದ್ದೇನೆ ಈ ಪಿ ಫೈಲ್ ಕೂಡ ನಾನು ನಿಮಗೆ ಒಂದು ಬೇರೆ ಬೇರೆ ಗ್ರೂಪ್ಗಳಲ್ಲಿ ಸೆಂಡ್ ಮಾಡಿರ್ತೀನಿ ಸೊ ಅದನ್ನು ನೋಡ್ಕೊಳ್ಬೋದು ಅಕಾಡೆಮಿ ಇಮಾಂಸ ಬಂದಕ್ಕಂಥ ಒಂದು ಹೆಸರಲ್ಲಿ ಇದು ಪಿ ಡಿ ಎಫ್ ಫೈಲ್ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ ಕೆಳಗಿನ ಯಾವ ಮೊಘಲ್ ದೊರೆಗಳು ಇಸ್ಲಾಂ ಕಾನೂನುಗಳನ್ನು ಫತ್ವ ಇ ಅಲಂಗೀರ್ ಒಂದು ಪುಸ್ತಕದಲ್ಲಿ ಸಂಯೋಜಿಸಿ ಪರಿಚಯಿಸಿದ್ದಾರೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಪ್ರಶ್ನೆ ಕೆಳಗಿನ ಯಾವ ಮೊಘಲ್ ದೊರೆಗಳು ಇಸ್ಲಾಂ ಕಾನೂನುಗಳನ್ನು ಫತ್ವ ಇ ಅಲಂಗೀರ್ ಎಂಬ ಪುಸ್ತಕದಲ್ಲಿ ಸಂಯೋಜಿಸಿ ಪರಿಚಯಿಸಿದರು ನಿಮ್ಮ ಆಯ್ಕೆಗಳು ಔರಂಗಜೇಬ್ ಅಕ್ಬರ್ ಜಹಾಂಗೀರ್ ಶಹಜಾನ್ ಸರಿ ಉತ್ತರ ಯಾವುದು ಎಸ್ ಕಲಿಕೆಯಲ್ಲಿ ಪಾಲ್ಗೊಳ್ಳಿ ಸರಿ ಇರಲಿ ತಪ್ಪಿರಲಿ ಉತ್ತರಗಳನ್ನು ನೀಡಲಿಕ್ಕೆ ಪ್ರಯತ್ನ ಪಟ್ಟರೆ ನಾವು ಈಗಾಗಲೇ ಓದಿದ್ದೇವೆ ಕ್ವಶನ್ಗಳನ್ನು ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಎದುರಿಸಿದ್ದಾವೆ ಜೊತೆಗೆ ಎಷ್ಟು ನಮ್ಮ ಇಲ್ಲಿ ಸರಿ ಆಗ್ತವೆ ಅಂತಕ್ಕಂಥದ್ದು ಒಂದು ಜಜ್ಮೆಂಟನ್ನು ನಮಗೆ ನಾವೇ ಮಾಡ್ಕೊಳ್ಬೋದಾಗಿದೆ ಎಸ್ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರಿ ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿ ಇದೆ ಇಲ್ಲಿ ಸರಿಯಾ ಅಂತ ಉತ್ತರ ಔರಂಗಜೇಬ್ ಔರಂಗಜೇಬನು ಮೊಘಲರ ಆರನೇ ಧ್ವರೆಯಾಗಿದ್ದು ಸಾವಿರದ ಆರುನೂರ ಐವತ್ತೆಂಟರಿಂದ ಸಾವಿರದ ಏಳ್ನೂರ ಏಳು ವರೆಗೆ ಆಡಳಿತವನ್ನು ನಡೆಸ್ತಾನೆ ಶಹಜಾನ್ನ ಮಗನಾಗಿದ್ದ ಔರಂಗಜೇಬ ಯಾರು ಶಹಜಾನ್ ಜೊತೆಗೆ ಇವನಿಗೆ ಅಲಂಗೀರ್ ಮತ್ತು ಜಿಂದಾಪೀರ್ ಎಂಬ ಬಿರುತ್ತಿತ್ತು ಯಾರಿಗೆ ಔರಂಗಜೇಬನಿಗೆ ಇದು ಕೂಡ ಒಂದು ಬಾರಿ ಪ್ರಶ್ನೆ ಬಂದಿದೆ ಅಲಂಗೀರ್ ಮತ್ತು ಜಿಂದಾಪೀರ್ ಅಂತಕ್ಕಂಥ ಬಿರುದು ಔರಂಗಜೇಬನಿಗೆ ಇತ್ತು ಯಾವುದಿತ್ತು ಅಲಂಗೀರ್ ಮತ್ತು ಜಿಂದಾಪೀರ್ ಅದರ ಜೊತೆಗೆ ಹಿಂದೂಗಳ ಮೇಲೆ ಜೇಸಿಯಾ ತಲೆಗಂದಾಯವನ್ನು ಹೇರಿದ ಮುಲ್ ಮುಸ್ಲಿಂ ಸುಲ್ತಾನನಾಗಿದ್ದ ಯಾವ ತಲೆಗಂದಾಯ ಜೇಸಿಯ ನಂತರದಲ್ಲಿ ಇವನ ಕಾಲದಲ್ಲಿ ಸಿಖರ ಗುರು ತೇಜ್ ಬಹದ್ದೂರ್ನನ್ನು ಹತ್ಯೆ ಮಾಡಲಾಯಿತು ಇವನ ಪ್ರಸಿದ್ಧ ಕೃತಿಗಳು ಫತ್ವಾ ಇ ಅಲಂಗೀರ್ ಇನ್ನೊಂದು ಬರುತ್ತೆ ಅದು ಯಾವುದಂದ್ರೆ ರುಖಾತ್ ಇ ಅಲಂಗೀರ್ ರುಕಾತ್ ಇ ಅಲಂಗೀರ್ ಅಂತಕ್ಕಂಥದ್ದು ಔರಂಗಜೇಪನ ಬಗ್ಗೆ ಗೊತ್ತಾಗಿರ್ಬೋದು ಎಸ್ ಮುಂದಿನ ಪ್ರಶ್ನೆ ಜೊತೆಗೆ ಔರಂಗಜೇಖನ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಏನು ತನ್ನ ತಂದೆಯನ್ನೇ ಬಂಧನದಲ್ಲಿ ಇಟ್ಟವರು ಯಾರು ಎಸ್ ಇದು ಕೂಡ ಪ್ರಶ್ನೆ ಬರುತ್ತೆ ನಂತರದಲ್ಲಿ ಮುಂದಿನ ಪ್ರಶ್ನೆ ಯಾವ ಸ್ನೇಹಿತರೆ ಇಲ್ಲಿ ನಮ್ಮ ಅಕಾಡೆಮಿ ಆ್ಯಪ್ನ ಪ್ಲೇ ಲಿಸ್ಟ್ನ ಲಿಂಕನ್ನು ಪ್ರೊವೈಡ್ ಮಾಡಿದ್ದೀನಿ ಪಿ ಡಿ ಎಫ್ ಫೈಲ್ ಸಿಕ್ಕ ನಂತರದಲ್ಲಿ ನೀವು ಅದು ಪಿ ಡಿ ದಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಬಳಸಿಕೊಂಡು ನೀವು ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಕೋಬೋದಾಗಿದೆ ವಿಡಿಯೋಗಳನ್ನು ಮುಂದಿನ ಪ್ರಶ್ನೆ ದಾರಾ ಶಿಕೋರು ದಾರಾ ಶಿಕೋರು ಪರ್ಷಿಯನ್ಗೆ ಉಪನಿಷತ್ತುಗಳನ್ನು ಭಾಷಾಂತರ ಮಾಡಿದ್ದು ಈ ಶೀರ್ಷಿಕೆ ಅಡಿಯಲ್ಲಿ ಅಂದರೆ ಶೀರ್ಷಿಕೆ ಅಂದರೆ ಟೈಟಲ್ ಅಂತೇಳಿ ಅರ್ಥ ಟೈಟಲ್ ಅಥವಾ ಹೆಡ್ಡಿಂಗ್ ಅಂತ ಅರ್ಥ ಆಗುತ್ತೆ ದಾರಾ ಒಂದು ಶಿಕೋರು ಪರ್ಷಿಯನ್ಗೆ ಉಪನಿಷತ್ತುಗಳನ್ನು ಭಾಷಾಂತರ ಮಾಡಿದ್ದು ಈ ಶೀರ್ಷಿಕೆಡಿಯಲ್ಲಿ ನಿಮ್ಮ ಆಯ್ಕೆಗಳು ಆಲ್ ಫಿಹರಿಸ್ಟ್ ಆಲ್ ಫಿಹರಿಸ್ಟ್ ಕಿತಾಬ್ ಉಲ್ ಬಯಾನ್ ಮಜ್ಮಾ ಉಲ್ ಬಹರೇನ್ ಶಿರ್ ಇ ಅಕ್ಬರ್ ನೋಡಿ ನಿಮ್ಮ ಆಯ್ಕೆಗಳು ಆಲ್ ಫೆಹ್ರಿಸ್ಟ್ ಕಿತಾಬ್ ಉಲ್ ಬಯಾನ್ ಮಜ್ಮಾ ಉಲ್ ಬಹರೇನ್ ಶಿರ್ ಇ ಅಕ್ಬರ್ ಎಸ್ ಸರಿ ಉತ್ತರ ಯಾವುದು ದಾರಾ ಶಿಕೋರು ಪರ್ಷಿಯನ್ಗೆ ಉಪನಿಷತ್ತುಗಳನ್ನು ಭಾಷಾಂತರ ಮಾಡಿದ್ದು ಈ ಶೀರ್ಷಿಕೆಯ ಅಡಿಯಲ್ಲಿ ಯಾವ ಟೈಟಲ್ನ ಅಡಿಯಲ್ಲಿ ದಾರಾ ಶಿಖೂರವರು ಸರಿಯಂತ ಉತ್ತರ ಎಸ್ ನಿಮ್ಮ ಉತ್ತರ ಸರಿದ ಸ್ನೇಹಿತರೆ ಶಿರ್ ಇ ಅಕ್ಬರ್ ಶಹಜಾನ್ ಮತ್ತು ಮುಮ್ತಾಜರ ಹಿರಿಯ ಮಗನಾದ ದಾರಾ ಶಿಕೋ ಯಾರು ದಾರಾ ಶಿಕೋ ಯಾರ ಮಗ ಶಹಜಾನ್ ಮತ್ತು ಮುಮ್ತಾಜ್ ಇವರು ಪರ್ಷಿಯನ್ಗೆ ಉಪನಿಷತ್ತುಗಳನ್ನು ಶೀರ್ ಈ ಅಕ್ಬರ್ ಎಂಬ ಶೀರ್ಷಿಕೆಯಡಿಯಲ್ಲಿ ಭಾಷಾಂತರ ಮಾಡ್ತಾನೆ ಇವನ ಸಹೋದರರು ಯಾರಿದ್ರು ಶೂಜಾ ಇದ್ರು ನಂತರದಲ್ಲಿ ಔರಂಗಜೇಬ್ ನಂತರದಲ್ಲಿ ಮುರಾದ್ ಇವರೆಲ್ಲರೂ ಇವನ ಒಂದು ಸಹೋದರರು ಮುಂದಿನ ಪ್ರಶ್ನೆ ಎಸ್ ಪ್ರಶ್ನೆ ಈ ರೀತಿಯಾಗಿದೆ ನಾಟ್ಯಶಾಸ್ತ್ರ ಅಭಿನಯ ಕಲೆಯ ಮೇಲಿರುವ ಸಂಸ್ಕೃತಿ ಹಿಂದೂ ಕೃತಿ ಅಭಿನಯ ಕಲೆ ಮತ್ತು ಈ ವಿಷಯಗಳನ್ನು ನಾಟಕ ರಚನೆ ನಂತರದಲ್ಲಿ ಅಭಿನಯ ಕೌಶಲ್ಯ ಅಂಗಭಂಗಿ ದೇಹ ಚಲನೆಗಳು ಪ್ರಸಾದನ ಉಡುಗೆ ಕುರಿತು ಇದೆ ಇದರ ಕರ್ತೃ ಯಾರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಿಮ್ಮ ಆಯ್ಕೆಗಳು ನೋಡೋದಾದರೆ ಭರತ ಮುನಿ ಅಂತಿದೆ ತಂಡು ಮುನಿ ಅಂತಿದೆ ನಂತರದಲ್ಲಿ ನಾರದ ಮುನಿ ಇದೆ ಅಭಿನಮ ಗುಪ್ತ ಇದೆ ಸರಿ ಉತ್ತರ ಯಾವುದು ಎಸ್ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಸರಿಯಾದಂಥ ಉತ್ತರ ಯಾವುದು ಎಸ್ ಇಲ್ಲಿ ಸರಿಯಾದ ಉತ್ತರ ಯಾವುದೇಳಿ ಭರತ ಮುನಿ ಆಪ್ಷನ್ ಎ ಭರತಮುನಿಯು ನಾಟ್ಯಶಾಸ್ತ್ರ ಕೃತಿಯನ್ನು ಬರೆದಿದ್ದು ಇವರನ್ನು ಭಾರತದ ರಂಗಭೂಮಿಯ ಪಿತಾಮಹ ಅಂತ ಕರಿತಾರೆ ಏನು ಭಾರತದ ರಂಗಭೂಮಿಯ ಪಿತಾಮಹ ಈ ಗ್ರಂಥವು ಮೂವತ್ತೈದು ಅಧ್ಯಾಯಗಳನ್ನು ಒಳಗೊಂಡಿದೆ ಎಷ್ಟು ಮೂವತ್ತೈದು ಅರ್ಥ ಆಯ್ತಾ ಎಸ್ ಮುಂದಿನ ಪ್ರಶ್ನೆ ಇಲ್ಲಿ ಹೊಂದಿಸಿ ಬರೆಯರಿದೆ ನೇರವಾಗಿ ನಾನು ಇಲ್ಲಿ ಹೊಂದಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ನೀವು ಅಲ್ಲಿ ನಿಮಗೆ ಸಂಕೇತಗಳಿರುತ್ತೆ ಆ ಸಂಕೇತಗಳನ್ನ ಕೊಟ್ಟು ಕನ್ಫ್ಯೂಸ್ ಮಾಡಲಿಕ್ಕೆ ಹೋಗಿಲ್ಲ ಇಲ್ಲಿ ನೇರವಾಗಿ ಉತ್ತರಗಳನ್ನು ನಾನು ನಿಮಗೆ ಇಲ್ಲಿ ಇದ್ದೀನಿ ಮೊದಲನೇದಾಗಿ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ನಿಂಬರಕಾಚಾರ್ಯ ವಲ್ಲಭಾಚಾರ್ಯ ಅಂತ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ನಮಗೆ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವೇಶ್ವರರು ಇವರೆಲ್ಲರೂ ಶಂಕರಾಚಾರ್ಯ ಬಗ್ಗೆ ಗೊತ್ತಿದೆ ನಿಮ್ರಕಾಚಾರ್ಯ ಆಚಾರ್ಯ ಆಮೇಲೆ ವಲ್ಲಭಾಚಾರ್ಯ ಬಗ್ಗೆ ಅಷ್ಟು ಗಮನವನ್ನು ಹರಿಸಲ್ಲ ನಾವು ಓದ್ತಿರ್ಬೇಕಾದ್ರೆ ಯಾಕಂದರೆ ನಾವು ಸಿಕ್ಸ್ ಟು ಟ್ವೆಲ್ತ್ ಸ್ಟ್ಯಾಂಡ್ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಏನು ಮಾಡ್ತೀವಿ ಅಂದರೆ ಕೇವಲ ಅವ್ರ ಬಗ್ಗೆ ಓದ್ತೀವಿ ಇಲ್ಲಿ ಮೊದಲೇದಾಗಿ ನೋಡೋದಾದ್ರೆ ರಾಮಾನುಜ ರಾಮಾನುಜರ ಬಗ್ಗೆ ನಮ್ಗೆ ಈಸೆಗೆ ಗೊತ್ತಾಗುತ್ತೆ ಯಾವುದಂದರೆ ಅದು ವಿಶಿಷ್ಟ ದ್ವೈತ ಸಿದ್ಧಾಂತ ಅದೇ ರೀತಿಯಾಗಿ ಮಧ್ವಾಚಾರ್ಯದ ಕೂಡ ನಾವು ಏನು ಮಾಡ್ಬೋದು ದ್ವೈತ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಯಾವುದಾಗಿತ್ತು ಶಂಕರಾಚಾರ್ಯರು ಇನ್ನು ನಿಮ್ರಾಕಾಚಾರ್ಯರು ಅಂತ ಏನಿದೆ ದ್ವೈತಾದ್ವೈತ ಅಂತ ಕರೀತಾರೆ ಇನ್ನು ನಿಂಬ್ರಾಕ್ ಆಚಾರ್ಯ ಅವ್ರದ್ದು ದ್ವೈತಾದ್ವೈತ ಇನ್ನು ವಲ್ಲಭಾಚಾರ್ಯ ಶುದ್ಧ ಶುದ್ಧಾದ್ವೈತ ಅಂತ ಬರುತ್ತೆ ಸೊ ಇಲ್ಲಿ ನಮಗೆ ಎರಡು ಹೊಸದಾಗಿ ಸಿಗುತ್ತೆ ಒಂದು ರಮಣಜಾಚಾರ್ಯರು ನಾವು ಈಸಾಗಿ ನೋಡ್ಕೋಬೋದು ವಿಶಿಷ್ಟ ಮಧ್ವಾಚಾರ್ಯರದ್ದು ಮಧ್ವಾಚಾರ್ಯರದು ಗೊತ್ತಾಗುತ್ತೆ ದ್ವೈತ ಅಂತಕ್ಕಂಥದ್ದು ಶಂಕರಾಚಾರ್ಯದ್ದು ಗೊತ್ತಾಗುತ್ತೆ ಅದ್ವೈತ ಆದರೆ ಇಲ್ಲಿ ನಿಮ್ರಾಕಾಚಾರ್ಯರು ದ್ವೈತಾದ್ವೈತ ವಲ್ಲಭಾಚಾರ್ಯ ಶುದ್ಧಾದ್ವೈತ ಅರ್ಥ ಆಯ್ತಾ ಶಂಕರಾಚಾರ್ಯರದು ಯಾವುದು ಶಂಕರರು ಯಾವುದು ಅದ್ವೈತ ರೈಟ್ ಇನ್ನು ರಾಮಾನುಜಾಚಾರ್ಯರು ತಮಿಳುನಾಡಿನ ಪೆರಂಬುದುನಲ್ಲಿ ಸಾವಿರದ ಹದಿನೇಳರಲ್ಲಿ ಜನಸ್ತಾರ ವೇದಾಂತ ಸಂಗ್ರಹ ವೇದಾಂತ ದೀಪಿಕಾ ವೇದಾಂತ ಸಾರ ಇವರ ಪ್ರಮುಖ ಒಂದು ಗ್ರಂಥಗಳು ಮೇಲುಕೋಟೆಯಲ್ಲಿ ಚೆಲುವ ನಾರಾಯಣಸ್ವಾಮಿ ದೇವಾಲಯಗಳನ್ನು ಕಟ್ಟಿಸಿದ್ರು ಪರಮಾತ್ಮ ಸತ್ಯ ಸ್ವತಂತ್ರ ಹಾಗೂ ಶಾಶ್ವತ ಆತ್ಮ ಮತ್ತು ಪ್ರಪಂಚ ದೇವರ ಅಧೀನ ಅಂತಕ್ಕಂಥದ್ದು ಹೇಳಿದರು ಪರಮಾತ್ಮ ಆತ್ಮಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತಕ್ಕಂಥದ್ದು ಹೇಳಿದರು ಇದಕ್ಕೆ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು ಯಾರು ರಾಮಾನುಜಾಚಾರ್ಯರು ನೆಕ್ಸ್ಟ್ ಯಾರು ಬರ್ತಾರೆ ಮಧ್ವಾಚಾರ್ಯರು ಮಧ್ವಾಚಾರ್ಯರು ಹನ್ನೆರಡು ನೂರ ಮೂವತ್ತೆಂಟರಲ್ಲಿ ಉಡುಪಿ ಬಳಿಯ ಪಾಜಕ್ ಎಂಬಲ್ಲಿ ಜನಸ್ತಾರ ಇವರು ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂಬ ಒಂದು ದ್ವೈತ ಸಿದ್ಧಾಂತವನ್ನು ಮಂಡಿಸಿದರು ಆದರೆ ಶಂಕರಾಚಾರ್ಯವರು ತತ್ವರದವಾಗಿ ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದರು ರೈಟಾ ಇವರು ಕೂಡ ಎಂಟು ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಕೃಷ್ಣಾಪುರ ಪೇಜಾವರ ಯಾರ್ದು ನಮ್ಮ ಮಧ್ವಾಚಾರ್ಯರು ಉಡುಪಿಯ ಪಾಜಕದಲ್ಲಿ ಜನಿಸಿದವರು ರೈಟಾ ಎಸ್ ಮಧ್ವಾಚಾರ್ಯರು ಅದಾದಮೇಲೆ ನಿಂಬ್ರಕಾಚಾರ್ಯರು ವೈಷ್ಣವ ದೇವತಾಶಾಸ್ತ್ರದ ದ್ವೈತಾದ್ವೈತ ಏನೋ ಆಪ್ಷನ್ ತ್ರೀ ಬರ್ತಾಯಿದೆ ನಿಂಬ್ರಕಾಚಾರ್ಯ ಏನು ಮಾಡಿದ್ರು ಇವರು ವೈಷ್ಣವ ದೇವತಾಶಾಸ್ತ್ರದ ದ್ವೈತ 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 ದ್ವೈತ್ವ ಅಂತಕ್ಕಂಥದ್ದು ಅಂದರೆ ಏಕತ್ವದಲ್ಲಿ ಉಭಯತ್ವ ಅಂದರೆ ಯಾವ ರೀತಿಯಾಗಿ ಮಧ್ವಾಚಾರ್ಯ ಹೇಳಿದ್ರು ಅದೇ ರೀತಿಯಾಗಿ ಇದು ಕೂಡ ಆಗುತ್ತೆ ಏನಾಗುತ್ತೆ ನಿಮ್ರಾಕಾಚಾರ್ಯ ದ್ವೈತ ದ್ವೈತ ಏಕತ್ವದಲ್ಲಿ ಉಭಯತ್ವವನ್ನು ಪ್ರಚಾರ ಮಾಡಿದ್ದಕ್ಕಾಗಿ ಪರಿಚಿತರಾಗಿದ್ದಾರೆ ಇದನ್ನು ಬೀಡ ತತ್ವಶಾಸ್ತ್ರ ಅಂತೇಳಿ ಕೂಡ ಕರೆಯಲಾಗತ್ತೆ ಅರ್ಥ ಆಯ್ತಾ ಇನ್ನು ರೋಮಾ ಬೋಸ ಅವರ ಪ್ರಕಾರ ನಿಮ್ರಾಕ್ ಮಧ್ವಮುಖ ಮರ್ದನ ಕೃತಿಯ ಲೇಖಕರು ಎಂದು ಹೇಳಲಾಗಿದೆ ಇವರು ಮೂಲತಃ ಮಹಾರಾಷ್ಟ್ರದಲ್ಲಿ ಜನಿಸಿದರೆಂದು ಹೇಳಲಾಗತ್ತೆ ಇನ್ನು ಯಾವ್ದು ಬಂತು ವಲ್ಲಭಾಚಾರ್ಯ ಶುದ್ಧ ದ್ವೈತ ಅಂತ ಬಂದಿದೆ ಸೊ ಭಾರತದಲ್ಲಿ ಶುದ್ಧಾದ್ವೈತ ತತ್ವಶಾಸ್ತ್ರವನ್ನು ಅನುಸರಿಸುವ ಪುಷ್ಟಿ ಪಂಥವನ್ನು ಸ್ಥಾಪಿಸಿದ ಭಕ್ತಿ ತತ್ವಜ್ಞಾನಿಯೇ ಯಾವಂದರೆ ವಲ್ಲಭಾಚಾರ್ಯರು ವಲ್ಲಭಾಚಾರ್ಯರು ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯನ ಅಂಗಳದಲ್ಲಿ ಶಂಕರರ ಮೇಲೆ ಪ್ರಸಿದ್ಧ ಬ್ರಹ್ಮವಾದ ಚರ್ಚೆಯನ್ನು ಜಯಿಸಿದ್ರು ಅಂತಕ್ಕಂಥದ್ದು ಕೂಡ ನೋಡ್ಬೋದು ಇನ್ನು ಬಸವೇಶ್ವರದ್ದು ಕೂಡ ಬರ್ತದೆ ಶಕ್ತಿ ವಿಶಿಷ್ಟ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಜೊತೆಗೆ ಕೂಡಲೇ ಸಂಗಮ ಅವರ ವಚನಗಳ ಅಂಕಿತನಾಮ ಆಗಿತ್ತು ಕಾನ್ಸೆಪ್ಟ್ ಅರ್ಥ ಆಯ್ತಾ ಇದು ಎಸ್ ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣವಾಯಿತು ಈ ಒಂದು ಅವಧಿಯಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ ಕೇಳಿದ್ದಾರೆ ಇನ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣವಾಯಿತು ಇಂಥ ಒಂದು ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದರು ಸೊ ಇಲ್ಲಿ ಎರಡು ಬಾರಿ ಏನಂದರೆ ರಾಷ್ಟ್ರೀಕರಣ ಅಂತಕ್ಕಂಥದ್ದು ಜರುಗುತ್ತದೆ ನಿಮ್ಮ ಆಯ್ಕೆಗಳು ನೋಡೋದಾದ್ರೆ ಇಂದಿರಾ ಗಾಂಧಿಯವರು ಪಂಡಿತ್ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮೊರಾರ್ಜಿ ದೇಸಾಯಿ ಅಂತ ಹೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಯಾರು ಹೇಳಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇಂದಿರಾ ಗಾಂಧಿಯವರು ಮೊದಲ ಹಂತದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜುಲೈ ಜುಲೈ ಹತ್ತೊಂಬತ್ತರಂದು ಐವತ್ತು ಕೋಟಿಗಿಂತ ಹೆಚ್ಚು ಬಂಡವಾಳ ವ್ಯವಹಾರ ಹೊಂದಿದ ಹದಿನಾಲ್ಕು ಬ್ಯಾಂಕುಗಳನ್ನು ಇದು ನೆನ್ಪಿಟ್ಕೊಳ್ಳಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಹದಿನಾಲ್ಕು ಬ್ಯಾಂಕುಗಳನ್ನು ಹಾಗೂ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೂಡ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಏಪ್ರಿಲ್ ಹದಿನೈದರಂದು ಎರಡುನೂರು ಕೋಟಿಗ್ರೂಗಿಂತ ಹೆಚ್ಚು ಬಂಡವಾಳ ಹೊಂದಿದ ಆರು ಬ್ಯಾಂಕುಗಳನ್ನು ಸೊ ಹದಿನಾಲ್ಕು ಪ್ಲಸ್ ಆರು ಎಷ್ಟಾಯಿತು ಇಪ್ಪತ್ತಾಯ್ತಾ ಎರಡು ಹಂತದಲ್ಲಿ ರಾಷ್ಟ್ರೀಕರಣವನ್ನು ಕಳಿಸಿದ್ರು ಜುಲೈ ಹತ್ತೊಂಬತ್ತು ಬ್ಯಾಂಕುಗಳ ರಾಷ್ಟ್ರೀಕರಣ ದಿನ ಅಂತ ಕರೀತಾರೆ ಇದು ಕೂಡ ಪ್ರಶ್ನೆ ನೆನಪಿಟ್ಕೊಳ್ಳಿ ಜುಲೈ ಹತ್ತೊಂಬತ್ತು ಏನಂತ ಕರೀತಾರೆ ಬ್ಯಾಂಕುಗಳ ಬ್ಯಾಂಕುಗಳ ರಾಷ್ಟ್ರೀಕರಣ ಬ್ಯಾಂಕುಗಳ ರಾಷ್ಟ್ರೀಕರಣ ದಿನ ಅಂತೇಳಿ ಕರೀತಾರೆ ಸೊ ಹೀಗಾಗಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣಗೊಂಡ ಹದಿನಾಲ್ಕು ಬ್ಯಾಂಕುಗಳಲ್ಲಿ ಕರ್ನಾಟಕದ ಕೆನರಾ ಮತ್ತು ಸಿಂಡಿಕೇಟ್ ಬ್ಯಾಂಕುಗಳು ಕೂಡ ಸೇರಿವೆ ನೆನಪಿಟ್ಕೊಳ್ಳಿ ಕರ್ನಾಟಕದ ಕೆನರಾ ಬ್ಯಾಂಕ್ ಜೊತೆಗೆ ಯಾವುದು ಈ ಒಂದು ಸಿಂಡಿಕೇಟ್ ಬ್ಯಾಂಕ್ಗಳು ಸಿಂಡಿಕೇಟ್ ಸಿಂಡಿಕೇಟ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಅದರ ಒಂದು ಚಿಹ್ನೆ ಏನಿದೆ ಸಿಂಡಿಕೇಟ್ ಬ್ಯಾಂಕಿನ ಚಿಹ್ನೆ ಯಾವುದು ಕಮೆಂಟ್ಸ್ ಮುಖಾಂತರ ತಿಳಿಸಿ ಸಿಂಡಿಕೇಟ್ ಬ್ಯಾಂಕಿನ ಚಿಹ್ನೆ ಯಾವುದು ಎಸ್ ಮುಂದಿನ ಪ್ರಶ್ನೆ ವಾಣಿ ವಿಲಾಸ ಸಾಗರ ಉದ್ದೇಶ ಯೋಜನೆಯನ್ನು ನಿರ್ಮಾಣ ಮಾಡಿರುವುದು ಈ ನದಿಯ ಮೇಲೆ ಅಂತ ಹೇಳಿದ್ದಾರೆ ವಿಲಾಸ ಒಂದು ಸಾಗರ ವಿವಿಧೋದ್ದೇಶ ಯೋಜನೆಯನ್ನು ನಿರ್ಮಾಣ ಮಾಡಿರುವುದು ಈ ನದಿಯ ಮೇಲೆ ನಿಮ್ಮ ಆಯ್ಕೆಗಳು ಭದ್ರಾ ವೇದಾವತಿ ಮಲಪ್ರಭಾ ಮತ್ತು ಹೇಮಾವತಿ ಅಂತ ಕೊಟ್ಟಿದ್ದಾರೆ ಸರಿ ಉತ್ತರ ಯಾವುದು ವಾಣಿ ವಿಲಾಸ ಸಾಗರ ವಿವಿಧೋದ್ದೇಶ ಯೋಜನೆಯನ್ನು ನಿರ್ಮಾಣ ಮಾಡಿರುವುದು ಈ ನದಿಯ ಮೇಲೆ ಯಾವ ನದಿ ಅಂದರೆ ಅದು ಸರಿಯಾದಂತ ಉತ್ತರ ಎಸ್ ನಿಮ್ಮ ಉತ್ತರ ಸರಿಯಿದೆ ಆಪ್ಷನ್ ಬಿ ವೇದಾವತಿ ಕೃಷ್ಣ ನದಿಯು ದಕ್ಕನ ಪ್ರಸ್ಥಭೂಮಿಯ ಎರಡನೇ ಅತ್ಯಂತ ದೊಡ್ಡ ನದಿಯಾಗಿದ್ದು ಇದರ ಒಂದು ಉಪನದಿಗಳು ನೋಡೋದಾದರೆ ಭೀಮಾ ಮಲಪ್ರಭಾ ನಂತರದಲ್ಲಿ ಘಟ್ಟಪ್ರಭಾ ತುಂಗಭದ್ರಾ ಧೋನಿ ಇದನ್ನು ಏನಂದರೆ ವಿಜಯಪುರವನ್ನು ಪಂಚನದಿಗಳನ್ನಾಡುವಂತ ಕರೀತಾರೆ ಇಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ವೇದಾವತಿ ನದಿಯು ತುಂಗಭದ್ರಾ ನದಿಯ ಒಂದು ಉಪನದಿಯಾಗಿದೆ ಇದು ಕೂಡ ನೆನಪಿಟ್ಕೊಳ್ಳಿ ವೇದಾವತಿಯು ಭದ್ರ ನದಿಯ ಏನಾಗಿದೆ ಒಂದು ಉಪನದಿ ಆಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿಗಳ ಒಂದು ಪೂರ್ವ ಭಾಗದಲ್ಲಿ ಹುಟ್ಟಿದ ವೇದ ಮತ್ತು ಆವತಿ ಯಾವುದು ವೇದ ಮತ್ತು ಆವತಿ ವೇದ ಮತ್ತು ಆವತಿ ನದಿಗಳು ಸೇರಿ ವೇದಾವತಿ ನದಿಯಾಗಿದೆ ಈ ನದಿಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಮಾರಿಕಣಿವೆ ಜಲಾಶಯ ಅಥವಾ ವಿಲಾಸ ಹಣಿಕಟ್ಟನ ಕಟ್ಟಲಾಗಿದೆ ಅರ್ಥ ಆಯ್ತಾ ಎಸ್ ಮುಂದಿನ ಪ್ರಶ್ನೆ ಕರ್ನಾಟಕದ ಅತಿ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ ಎನ್ ಹೆಚ್ ಥರ್ಟೀನ್ ಎನ್ ಹೆಚ್ ಥರ್ಟೀನ್ ಇವುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಕರ್ನಾಟಕದ ಅತಿ ಉದ್ದನೀಯ ರಾಷ್ಟ್ರೀಯ ಹೆದ್ದಾರಿ ಎನ್ ಹೆಚ್ ಥರ್ಟೀನ್ ಇವುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ನಿಮ್ಮ ಅಕ್ಕಿಗಳು ಬೀದರ್ ಬಾಗಲಕೋಟದ ಮಧ್ಯೆ ನಂತರದಲ್ಲಿ ಕಲಬುರಗಿ ಮತ್ತು ಮೈಸೂರು ನಂತರದಲ್ಲಿ ಪುಣೆ ಮಂಗಳೂರು ಮೇಲಿನ ಯಾವುದೂ ಅಲ್ಲ ಸರಿ ಉತ್ತರ ಯಾವುದು ಎಸ್ ಕಮೆಂಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಎಸ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಪುಣೆ ಮತ್ತು ಮಂಗಳೂರು ಕರ್ನಾಟಕದಲ್ಲಿ ರಾಜ್ಯವು ಹದಿನೈದು ರಾಷ್ಟ್ರೀಯ ಹೆದ್ದಾರಿಗಳನ್ನು ನೂರ ಹದಿನಾಲ್ಕು ರಾಜ್ಯ ಹೆದ್ದಾರಿಗಳನ್ನು ಹೊಂದಿದ್ದು ಒಟ್ಟು ರಸ್ತೆ ಉದ್ದ ಇಪ್ಪತ್ತೆಂಟು ಸಾವಿರದ ಮೂರರ ಹನ್ನೊಂದು ಕಿಲೋಮೀಟ್ರ್ ಹೊಂದಿತ್ತು ಎರಡು ಸಾವಿರದ ಹತ್ತು ಏಪ್ರಿಲ್ ಇಪ್ಪತ್ತೆಂಟರಿಂದ ಹೆದ್ದಾರಿ ಮತ್ತು ರಸ್ತೆ ಸಾರಿಗೆ ಸಚಿವಾಲಯ ರಾಷ್ಟ್ರೀಯ ಹೆದ್ದಾರಿ ವ್ಯವಸ್ಥೆಗೆ ಹೊಸ ಸಂಖ್ಯಾ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ ಮೊನ್ನೆ ತಾನೇ ಸಾರಿಗೆ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಒಂದು ಹೊಸ ಪದ್ಧತಿಯನ್ನು ಅಳವಡಿಕೆ ಮಾಡಲಾಗಿದೆ ಯಾವುದದು ಹಣವನ್ನು ತುಂಬಬೇಕಾದ್ರೆ ಚೆಕ್ ಪೋಸ್ಟ್ಗಳಲ್ಲಿ ಒಂದು ಹೊಸ ಪದ್ಧತಿಯನ್ನು ಮಾಡಲಾಗಿದೆ ಅದರ ಮೇಲೆ ಕೂಡ ಪ್ರಶ್ನೆ ಬರುತ್ತೆ ಅದರ ಹೆಸರೇನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತು ಜಾರಿಗೆ ಬಂದಂಥದ್ದು ಯಾವಾಗ ಎಸ್ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಮ್ ಎಫ್ ಆಂಗ್ಲೇಯದಲ್ಲಿ ಇದನ್ನು ಇಂಟರ್ನ್ಯಾಷನಲ್ ಮೋನೋಟರಿ ಫಂಡ್ ಅಂತ ಕಿರ್ತಾರೆ ಮತ್ತು ವಿಶ್ವ ಬ್ಯಾಂಕುಗಳ ಕೇಂದ್ರ ಸ್ಥಾನ ಇಲ್ಲಿ ನೆಲೆಯಾಗಿದೆ ಒಂದೇ ಪ್ರಶ್ನೆಯಲ್ಲಿ ಎರಡು ಅಂಶಗಳಿದೆ ಒಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಜೊತೆಗೆ ವಿಶ್ವ ಬ್ಯಾಂಕ್ ಈ ಎರಡರ ಒಂದು ಕೇಂದ್ರ ಸ್ಥಾನಗಳನ್ನು ಇಲ್ಲಿ ನಾವು ಗುರುತಿಸಬೇಕಾಗತ್ತೆ ಮೊದಲನೇದಾಗಿ ಐ ಎಮ್ ಎಫ್ ಜೆನಿವಾ ನಂತರದಲ್ಲಿ ವಿಶ್ವ ಬ್ಯಾಂಕು ಮ್ಯಾಂಟ್ರಿಯಲ್ ಅಂತ ಕೊಟ್ಟಿದ್ದಾರೆ ನಂತರದಲ್ಲಿ ಐ ಎಮ್ ಎಫ್ ಜಿನಿವಾ ನಂತರದಲ್ಲಿ ವಿಶ್ವಬ್ಯಾಂಕು ವಿಯನ್ನ ನಂತರದಲ್ಲಿ ಐ ಎಮ್ ಎಫ್ ನ್ಯೂಯಾರ್ಕ್ ವಿಶ್ವ ಬ್ಯಾಂಕು ಕೂಡ ಜಿನಿವಾ ಇನ್ನು ಐ ಎಮ್ ಎಫ್ ವಾಷಿಂಗ್ಟನ್ ಡಿ ಸಿ ಮತ್ತು ವಿಶ್ವಬ್ಯಾಂಕ್ ಕೂಡ ವಾಷಿಂಗ್ಟನ್ ಡಿ ಸಿ ಸರಿ ಉತ್ತರ ಯಾವುದು ಎಸ್ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಪಡಿ ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಐ ಎಮ್ ಎಫ್ ವಾಷಿಂಗ್ಟನ್ ಡಿ ಸಿ ವಿಶ್ವಬ್ಯಾಂಕ್ ಕೂಡ ವಾಷಿಂಗ್ಟನ್ ಡಿ ಸಿ ಇನ್ನು ಐ ಬಿ ಆರ್ ಡಿ ಕೂಡ ವಾಷಿಂಗ್ಟನ್ ಡಿ ಸಿಯಲ್ಲಿ ಬರುತ್ತೆ ಅದು ಕೂಡ ನೆನಪಿಟ್ಕೊಳ್ಳಿ ನಂತರದಲ್ಲಿ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಚೀನಾದಲ್ಲಿ ಬರುತ್ತೆ ಪ್ರಮುಖ ಅಂಶಗಳು ನೋಡೋದಾದ್ರೆ ಆರ್ ಬಿ ಐ ಗೊತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂಬೈಯಲ್ಲಿ ಬರುತ್ತೆ ನೀತಿ ಆಯೋಗ ನವದೆಹಲಿ ನಂತರ ನಬಾರ್ಡ್ ಮುಂಬೈ ಕೆಲವೊಂದು ಪ್ರಮುಖ ಅಂಶಗಳು ನೋಡೋದಾದ್ರೆ ಐರಪ್ ಒಕ್ಕೂಟ ಬೆಲ್ಜಿಯಂ ಬ್ರುಸೆಲ್ ಅಂತೇಳಿ ಬರುತ್ತೆ ತದನಂತರದಲ್ಲಿ ಒಪೆಕ್ ಅಂತಕ್ಕಂಥದ್ದು ಆಸ್ಟ್ರೇಲಿಯಾ ವಿಯನ್ನ ಬರುತ್ತೆ ಏಷ್ಯಾನ್ ಅಂತಕ್ಕಂಥದ್ದು ಇಂಡೋನೇಷ್ಯಾದ ಜಕಾರ್ತ ಬರುತ್ತೆ ಈ ರೀತಿಯಾಗಿ ಕೆಲವೊಂದು ಪ್ರಮುಖ ಬ್ಯಾಂಕ್ಗಳ ಕೇಂದ್ರ ಸ್ಥಾನವನ್ನು ನಾವು ನೋಡಿದ್ವಿ ಮುಂದಿನ ಪ್ರಶ್ನೆ ಯಾವ ದೇಶದೊಂದಿಗೆ ಪೋಲ್ ಪಾಟ್ ಖಮೇರ್ ರೋಜ್ ಮತ್ತು ಮಾನವ ಹತ್ಯೆಗೆ ಒಂದು ಸಂಬಂಧಿಸಿದೆ ಅಂತ ಕೇಳಿದರೆ ಕೊರಿಯಾ ಜಪಾನ್ ಮಯನ್ಮಾರ್ ಕಾಂಬೋಡಿಯಾ ಎಸ್ ನಿಮ್ಮ ಆಯ್ಕೆಗಳು ಕೊರಿಯಾ ಜಪಾನ್ ಮಯನ್ಮಾರ್ ಮತ್ತು ಕಾಂಬೋಡಿಯಾ ಯಾವ ದೇಶದೊಂದಿಗೆ ಫೋಲ್ ಪಾಟ್ ಖಮೇರ್ ರೋಜ್ ಮತ್ತು ಮಾನವ ಹತ್ಯೆಗೆ ಸಂಬಂಧಿಸಿದೆ ನಿಮ್ಮ ಆಯ್ಕೆಗಳು ಕೊರಿಯಾ ಜಪಾನ್ ಮ್ಯಾನ್ಮಾರ್ ಕಾಂಬೋಡಿಯಾ ಸರಿ ಉತ್ತರ ಯಾವುದಂದರೆ ಆಪ್ಷನ್ ಡಿ ಕಾಂಬೋಡಿಯಾ ಇದನ್ನು ಕಾಂಪೂಚಿಯಾ ಅಂತ ಕೂಡ ಕರೀತಾರೆ ಕಾಂಪೂಚಿಯ ಎಂತ ಕರೀತಾರೆ ಕಾಂಪೂಚಿಯಾ ಕಾಂಬೋಡಿಯಾ ದೇಶವು ಆಗ್ನೇಯ ಏಷ್ಯಾ ರಾಷ್ಟ್ರವಾಗಿದೆ ಆಗ್ನೇಯ ಏಷ್ಯಾ ರಾಷ್ಟ್ರ ಇದನ್ನು ಕಾಂಬೋಡಿಯಾ ಕಿಂಗ್ಡಮ್ ಅಂತ ಕರೆಯಲಾಗುತ್ತೆ ಬೌದ್ಧ ಧರ್ಮವು ಹೆಚ್ಚಾಗಿರುವಂಥ ದೇಶದ ರಾಜಧಾನಿ ಯಾವುದಂದರೆ ನ್ಯಾಂಪೇನ್ ಯಾವುದು ನ್ಯಾಂಪೇನ್ ಇದರ ಒಂದು ರಾಜಧಾನಿ ಈ ದೇಶದ ಕರೆನ್ಸಿ ಯಾವುದಂದರೆ ರಿಯಲ್ ಅಂತಕ್ಕಂಥದ್ದು ಯಾವುದು ರಿಯಲ್ ರಿಯಲ್ ಸ್ಟಾರ್ ಉಪೇಂದ್ರ ಮುಂದಿನ ಪ್ರಶ್ನೆ ಯಾವ ರಾಜ್ಯದಲ್ಲಿ ಭಾರತದ ಮಂಗಳ ಮುಖಿಯರ ಒಂದು ಮೊದಲನೇ ಶಾಲೆಯು ಸ್ಥಾಪಿಸವಾಯಿತು ಅಂತ ಕೇಳಿದಾರೆ ಯಾವ ರಾಜ್ಯದಲ್ಲಿ ಭಾರತದ ಮಂಗಳ ಮುಖಿಯರ ಮೊದಲನೇ ಶಾಲೆಯು ಸ್ಥಾಪಿತವಾಯಿತು ನಿಮ್ಮಾಹಿತಿಗಳು ತಮಿಳುನಾಡು ಕೇರಳ ಕರ್ನಾಟಕ ಆಂಧ್ರ ಪ್ರದೇಶ ಸರಿ ಉತ್ತರ ಯಾವುದು ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿ ಇದೆ ಸರಿ ಅಂತ ಉತ್ತರ ಆಪ್ಷನ್ ಬಿ ಕೇರಳ ಭಾರತದ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರನ್ನು ತೃತೀಯ ಲಿಂಗವೆ ಅಂತೇಳಿ ಪರಿಗಣಿಸಬೇಕು ಅಂತೇಳಿ ಎರಡು ಸಾವಿರದ ಹದಿನಾಲ್ಕರನೇ ಆದೇಶವನ್ನು ನೀಡಿತ್ತು ತದನಂತರಲ್ಲಿ ಮೊದಲ ಬಾರಿಗೆ ಬಿಹಾರ್ ಸರ್ಕಾರ ಲೈಂಗಿಕ ಒಂದು ಅಲ್ಪಸಂಖ್ಯಾತನ ಬಿಹಾರ್ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡ್ನ ತೃತೀಯ ವರ್ಗವೆಂಬ ಆಯ್ಕೆಯನ್ನಡಿ ಪರೀಕ್ಷೆ ತೆಗೆದುಕೊಳ್ಳಲು ಅವಕಾಶವನ್ನು ಕಲ್ಪಿಸ್ತದೆ ತದನಂತರಲ್ಲಿ ಕೇರಳದ ಎರ್ನಾಕುಲಂ ಜಿಲ್ಲೆಯ ತ್ರಿಕಾಕರ್ ತೃತೀಯ ಲಿಂಗಿಗಳಾಗಿ ಸಹಜ ಇಂಟರ್ನ್ಯಾಷನಲ್ ವಸ್ತುಶಾಲೆ ಏನು ಎರಡು ಸಾವಿರದ ಹದಿನಾರು ಡಿಸೆಂಬರ್ ಮೂವತ್ತರಂದು ತೃತೀಯ ಲಿಂಗಿಗಳ ಹಕ್ಕುಗಳ ಹೋರಾಟಗಾರ್ತಿ ಲೇಖಕಿ ಕಲಾವಿದ ಕಲ್ಕಿ ಸುಬ್ರಹ್ಮಣ್ಯ ಅವರು ಉದ್ಘಾಟಿಸ್ತಾರೆ ಇನ್ನು ತೃತೀಯ ಲಿಂಗಗಳಲ್ಲಿ ಮೊದಲಿಗೆ ನೋಡೋದಾದರೆ ಶಬನಮ್ ಅವರು ನಂತರದಲ್ಲಿ ಮನಾಭಿ ಮಂಡೋಪಾಧ್ಯಾಯ ಮಧುಬಾಯ್ ಕೆನ್ನಾರ್ ನಂತರಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಪ್ರೀತಿಕಾ ಯಾಶಿನಿ ರೀತಿಯಾಗಿ ನಾವು ಅವರ ಪರಿಚಯವನ್ನು ನೋಡ್ಕೊಳ್ಬೋದಾಗಿದೆ ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರದಿಂದ ಸರ್ವ ಶಿಕ್ಷ ಅಭಿಯಾನಕ್ಕಾಗಿ ಯಾವ ಹೆಬ್ಬಾಗಿಲನ್ನು ನಿರ್ಮಿಸಲಾಯಿತು ಕೇಂದ್ರ ಸರ್ಕಾರದಿಂದ ಸರ್ವ ಶಿಕ್ಷೆ ಅಭಿಯಾನಕ್ಕಾಗಿ ಯಾವ ಹೆಬ್ಬಾಗಿಲು ನಿರ್ಮಿಸಲಾಯಿತು ನಿಮ್ಮ ಆಯ್ಕೆಗಳು ಗ್ಯಾನ್ ಹೆಬ್ಬಾಗಿಲು ಉಜಾಲ ಹೆಬ್ಬಾಗಿಲು ನಂತರದಲ್ಲಿ ವ್ಯಾಸಂಗ ಹೆಬ್ಬಾಗಿಲು ಶಗುಣ ಹೆಬ್ಬಾಗಿಲು ಸರಿ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಶಗುನ್ ಹೆಬ್ಬಾಗಿಲು ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರಿಕರನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಪ್ರಮುಖವಾಗಿ ಐದು ಸೌಲಭ್ಯಗಳನ್ನು ಗುರುತಿಸಿದೆ ಮೊದಲನೇದು ಕುಡಿಯುವ ನೀರು ನಂತರದಲ್ಲಿ ಶೌಚಾಲಯ ಆಟದ ಮೈದಾನ ತಡೆಗೋಡೆ ಮತ್ತು ಶಾಲಾ ಕಟ್ಟಡ ಇವೆಯ ಪಂಚ ಸೌಲಭ್ಯಗಳು ಕೇಂದ್ರ ಒಂದು ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನವನ್ನು ಯಶಸ್ವಿಗೊಳಿಸುವುದರ ಸಲುವಾಗಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿತ್ತು ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಎಸ್ ಮುಂದಿನ ಪ್ರಶ್ನೆ ಅತ್ಯಂತ ಮಹತ್ವಪೂರ್ವಂಥ ಪ್ರಶ್ನೆ ವೈಸರಾಯ್ ಅರಮನೆಯ ಮೆಟ್ಟಿಲುಗಳ ಮೇಲೆ ಗಾಂಧೀಜಿಯವರು ರಾಜಿಗಾಗಿ ನಿಂತಿರುವ ತೇಜೋವಧೆಯ ಶೋಚನೀಯ ಒಂದು ವಾಕರಿಕೆ ಭರಿಸುವ ದೃಶ್ಯ ರಾಜ ಚಕ್ರವರ್ತಿಗಳ ಪ್ರತಿನಿಧಿಗಳೊಂದಿಗೆ ಎಂಬ ಸಮಾಧಿ ಒಂದು ಪದಗಳೊಂದಿಗೆ ಹೀಗೆ ಹೇಳಿದವರು ಯಾರು ಅಂತ ಕೇಳಿದ್ದಾರೆ ಸಂವಾದಿ ಪದಗಳೊಂದಿಗೆ ಒಂದು ಸ್ಪೆಲ್ಲಿಂಗ್ ಇದೆ ವೈಸರಾಯರ ಅರಮನೆಯ ಮೆಟ್ಟಿಲುಗಳ ಮೇಲೆ ಗಾಂಧೀಜಿಯವರು ರಾಜಿಗಾಗಿ ನಿಂತಿರುವ ತೇಜೋವಧೆಯ ಶೋಚನೀಯ ವಾಕರಿಕೆ ಭರಿಸುವ ದೃಶ್ಯ ರಾಜ ಚಕ್ರವರ್ತಿಗಳ ಪ್ರತಿನಿಧಿಗಳೊಂದಿಗೆ ಎಂಬ ಸಂವಾದಿ ಪದಗಳೊಂದಿಗೆ ಹೀಗೆ ಹೇಳಿದವರು ನಿಮ್ಮ ಆಯ್ಕೆಗಳು ಕ್ಲೆಮೆಂಟ್ ಅಟ್ಲಿ ವಿಲಿಯಂ ಡಿಗ್ಬಿ ವಿನ್ಸ್ಟನ್ ಚರ್ಚಿಲ್ ಸ್ಟೈಪೋರ್ಡ್ ಕ್ಲಿಪ್ ಸರಿಯಾದಂಥ ಉತ್ತರ ಯಾರು ಎಸ್ ಇಲ್ಲಿ ನಿಮ್ಮ ಉತ್ತರ ಇದೆ ವಿನ್ಸ್ಟನ್ ಚರ್ಚಿಲ್ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಭಾರತೀಯರಿಗೆ ಡೊಮಿನಿಯನ್ ಒಂದು ಸ್ಥಾನಮಾನ ನೀಡುವ ಉದ್ದೇಶದಿಂದ ಭಾರತೀಯ ನಾಯಕರೊಂದಿಗೆ ಸಂಧಾನ ನಡೆಸಲು ಬ್ರಿಟಿಷ್ ಸರ್ಕಾರದವು ಸಾವಿರದ ಒಂಬೈನೂರ ನಲವತ್ತೆರಡು ಸ್ಟ್ಯಾಪೋರ್ಡ್ ಒಂದು ಕ್ರಿಪ್ಸ್ ಆಯೋಗವನ್ನು ನೇಮಿಸುತ್ತದೆ ಈ ಸಂಧಾನದ ವಿಫಲತೆ ನಂತರ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟರಂದು ಭಾರತ ಬಿಟ್ಟು ತೊಲಗಿ ಚಳುವಳಿ ಆರಂಭವಾಯಿತು ಸಾವಿರದ ಒಂಬೈನೂರ ನಲವತ್ತಾರು ಜನವರಿ ಇಪ್ಪತ್ತೆರಡರಂದು ಭಾರತ ದೇಶಕ್ಕೆ ಅಧಿಕಾರ ಹಸ್ತಾಂತರಿಸಲು ಅನುಸರಿಸಬೇಕಾದ ಮಾರ್ಗಗಳನ್ನು ಕಂಡುಹಿಡಿದರ ಸಲುವಾಗಿ ಅಲ್ಲಿ ಮತ್ತು ಸಂವಿಧಾನ ರಚನಾ ಸಭೆ ರಚಿಸುವ ಒಂದು ಸಂಬಂಧ ಕ್ಯಾಬಿನೆಟ್ ಆಯೋಗವನ್ನು ಇಂಗ್ಲೆಂಡಿನ ಲೇಬರ್ ಪಕ್ಷದ ಪ್ರಧಾನಿ ಕ್ಲೈಮೆಂಟ್ ಅವ್ರು ಏನು ಮಾಡಿದ್ರು ಅಂದರೆ ನೇಮಿಸಿದರು ಅಂದರೆ ಒಂದು ಭಾರತ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಇಂಗ್ಲೆಂಡ್ನ ಪ್ರಧಾನಿಯಾಗಿದ್ದವರು ಯಾರಂದರೆ ಕ್ಲೈಮೆಂಟ್ ಅವರು ವೈಸರಾಯರ ಅರಮನೆಯ ಮೆಟ್ಟುಲ್ಗಳ ಮೇಲೆ ಗಾಂಧೀಜಿಯವರ ರಾಜಿಗಾಗಿ ನಿಂತಿರುವ ತೇಜೋವಧೆಯ ಶೋಚನೀಯ ವಾಕರಿಕೆ ಭರಿಸುವ ದೃಶ್ಯ ರಾಜ ಚಕ್ರವರ್ತಿಗಳ ಪ್ರತಿನಿಧಿಗಳೊಂದಿಗೆ ಎಂಬ ಸಮಾಧಿ ಪದಗಳೊಂದಿಗೆ ಹೀಗೆ ನೀಡಿದವರು ವಿನ್ಸ್ಟನ್ ಚರ್ಚಲ್ ಎರಡೇ ಮಹಾಯುದ್ಧದ ನಂತರ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಸ್ಥಾಪಿತವಾದ ವಿಶ್ವಸಂಸ್ಥೆಯ ಸ್ಥಾಪಕರುಗಳಲ್ಲಿ ಇಂಗ್ಲೆಂಡಿನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಕೂಡ ಒಬ್ಬರಾಗಿದ್ದರು ಉಳಿದವರು ಅಮೆರಿಕದ ರೂಸ್ವೆಲ್ಟ್ ಮತ್ತು ರಷ್ಯಾದ ಸ್ಟ್ಯಾಲಿನ್ ಈ ಮೂರು ಜನರು ಕೂಡ ವಿಶ್ವ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣೀಭೂತರು ಅಮೇರಿಕದ ಯಾರು ಎಫ್ ಡಿ ರೂಸ್ವೆಲ್ಟ್ ಅಂತ ಕರೀತಾರೆ ಎಫ್ ಡಿ ರೂಸ್ವೆಲ್ಟ್ ನಂತರದಲ್ಲಿ ರಷ್ಯಾದ ಸ್ಟ್ಯಾಲಿನ್ ನಂತರದಲ್ಲಿ ಇನ್ನೊಬ್ಬರು ಇಂಗ್ಲೆಂಡ್ನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಈ ಮೂರು ಜನರು ರೈಟಾ ಮುಂದಿನ ಪ್ರಶ್ನೆ ರಬ್ಬರ್ ಉತ್ಪಾದನೆಯಲ್ಲಿ ಭಾರತದ ಯಾವ ರಾಜ್ಯವು ಮುಂಚೂಣಿಯಲ್ಲಿದೆ ಎಸ್ ಪ್ರಶ್ನೆ ರಬ್ಬರ್ ಉತ್ಪಾದನೆಯಲ್ಲಿ ಭಾರತದ ಯಾವ ರಾಜ್ಯವು ಮುಂಚೂಣಿಯಲ್ಲಿದೆ ನಿಮ್ಮ ಆಯ್ಕೆಗಳು ತಮಿಳುನಾಡು ಕೇರಳ ಕರ್ನಾಟಕ ಗುಜರಾತ್ ಸರಿ ಉತ್ತರ ಯಾವುದು ಎಸ್ ಎಸ್ನೇಹಿತರ ನಿಮ್ಮ ಉತ್ತರ ಸರಿ ಇದೆ ಇಲ್ಲ ಉತ್ತರ ಆಪ್ಷನ್ ಬಿ ಕೇರಳ ಸ್ವಾಭಾವಿಕ ರಬ್ಬರನ್ನು ಏನಂತ ಕರಿತಾರೆ ಲೇಟೆಕ್ಸ್ ಅಂತ ಕರಿತಾರೆ ಏನು ಲೇಟೆಕ್ಸ್ ಇನ್ನು ರಬ್ಬರನ್ನು ಬಳಸಿ ಟೈರ್ ಟ್ಯೂಬ್ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ರಬ್ಬರ್ಗೆ ಗಂಧಕ ಒಂದು ಸೇರಿಸಿ ಗಟ್ಟಿಗೊಳಿಸೋಕ್ಕಂಥ ವಿಧಾನವನ್ನು ಏನಂತ ಕರೀತಾರೆ ವಲ್ಕನೀಕರಣ ಅಂತ ಕಿರ್ತಾರೆ ಏನಂತ ಕರಿತಾರೆ ವಲ್ಕನೀಕರಣ ಪ್ರಪಂಚದಲ್ಲಿ ರಬ್ಬರ್ ಉತ್ಪಾದನೆಯಲ್ಲಿ ಮೊದಲನೇ ದೇಶ ಯಾವುದಂದ್ರೆ ಥೈಲ್ಯಾಂಡ್ ಯಾವುದ್ರಿ ಥಾಯ್ಲ್ಯಾಂಡ್ ನಂತರದಲ್ಲಿ ಇಂಡೋನೇಷ್ಯಾ ಬರುತ್ತೆ ನಂತರದಲ್ಲಿ ಮಲೇಷಿಯಾ ಇನ್ನು ಭಾರತದ ರಬ್ಬರ್ ಉತ್ಪಾದನೆಯಲ್ಲಿ ಕೇರಳ ಪ್ರಥಮ ಸ್ಥಾನದಲ್ಲಿದೆ ನಂತರದಲ್ಲಿ ತಮಿಳುನಾಡು ದ್ವಿತೀಯ ಸ್ಥಾನ ನಂತರದಲ್ಲಿ ಕರ್ನಾಟಕ ತೃತೀಯ ಸ್ಥಾನದಲ್ಲಿ ಇದೆ ಅಂತಕ್ಕಂಥದ್ದು ಇದು ರಬ್ಬರ್ ಉತ್ಪಾದನೆಯಲ್ಲಿ ಸ್ಥಾನಗಳನ್ನ ನಾವು ನೋಡ್ತಾ ಇದ್ದರೆ ಎಸ್ ಮುಂದಿನ ಪ್ರಶ್ನೆ ಐ ಎಮ್ ಎಫ್ ಹುಸೇನರನ್ನು ಹೀಗೆಂದು ಕರೆಯಲಾಗಿದೆ ಐ ಎಮ್ ಎಫ್ ಹುಸೇನರನ್ನು ಸಾರಿ ಎಮ್ ಎಫ್ ಹುಸೇನರನ್ನು ಹೀಗೆಂದು ಕರೆಯಲಾಗಿದೆ ಭಾರತದ ಮೈಕಲ್ ಎಂಜಲೋ ಭಾರತದ ಸಾಕ್ರೆಟಿಸ್ ನಂತರದಲ್ಲಿ ಭಾರತದ ಫ್ಲೇಟೊ ನಂತರದಲ್ಲಿ ಭಾರತದ ಪಿಕಾಸೋ ಎಸ್ ಸರಿಯಾದಂಥ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿ ಇದೆ ಸರಿಯಾದಂಥ ಉತ್ತರ ಎಮ್ ಎಫ್ ಹುಸೇನರನ್ನು ಭಾರತದ ಪಿಕಾಸೋ ಅಂತೇಳಿ ಕರೆಯಲಾಗಿದೆ ಇಲ್ಲಿ ಎಮ್ ಎಫ್ ಹುಸೇನ್ರು ಆಧುನಿಕ ಚಿತ್ರಕಾಲಕರಾಗಿದ್ದು ಇವರು ಹಿಂದೂ ದೇವತೆಗಳನ್ನ ನಗ್ನವಾಗಿ ಚಿತ್ರಿಸು ವಿವಾದಕ್ಕೆ ಒಳಗಾಗಿದ್ದರು ಸಾಕಷ್ಟು ಇವರು ಒಂದು ವಿವಾದಕ್ಕೆ ಒಳಗಾದ ಕಾರಣ ಭಾರತೀಯರನ್ನ ದ್ವೇಷಿಸ್ತಾರೆ ಅದು ನಿಜಾನೂ ಕೂಡ ಹೌದು ಯಾಕಂದರೆ ಒಂದು ಧರ್ಮಕ್ಕೆ ಚ್ಯುತಿ ಬರತಕ್ಕಂಥ ಕೆಲಸವನ್ನು ಯಾವತ್ತೂ ಮಾಡಬಾರ್ದು ಅಂತಕ್ಕಂಥದ್ದು ಪ್ರತಿಯೊಬ್ಬರು ತಮ್ಮ ಧರ್ಮವನ್ನು ಗೌರವಿಸೋದ್ರ ಜೊತೆಗೆ ಇನ್ನೊಂದು ಧರ್ಮಕ್ಕೆ ಕೂಡ ಗೌರವ ಕೊಡಬೇಕಾಗಿರ್ತದೆ ಅಂತಕ್ಕಂಥದ್ದು ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈಗಾಗಲೇ ಇದರ ಇದನ್ನು ಗಮನದಲ್ಲಿಟ್ಕೊಳ್ಬೇಕು ಅರಿಸ್ಟಾಟಲ್ರನ್ನ ಏನಂತ ಕೇಳ್ತಾರೆ ನಡೆದಾಡುವ ವಿಶ್ವಕೋಶ ಅಂತ ಕರಿತಾರೆ ಇನ್ನು ಬಸವಣ್ಣರವ್ರನ್ನ ಭಾರತದ ಮಾರ್ಟಿನ್ ಲೂಥರ್ ಅಂತ ಕರಿತಾರೆ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಕರೀತಾರೆ ಇನ್ನು ಭಾರತದ ನಾಗಾರ್ಜು ಭಾರತದ ಒಂದು ಐನ್ಸ್ಟಿನ್ ಅಂತೇಳಿ ನಾಗಾರ್ಜುನರನ್ನು ಕರೀತಾರೆ ಇದು ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಬಂದಿತ್ತು ಇದು ನಾಗಾರ್ಜುನ ಅಂತೇಳಿ ಭಾರತದ ಐನ್ಸ್ಟಿನ್ ಅಂತ ಕರಿತಾರೆ ನಾಗಾರ್ಜುನರವ್ರನ್ನ ಕಾಳಿದಾಸರನ್ನ ಭಾರತದ ಶೇಕ್ಸ್ಪಿಯರ್ ಅಂತ ಕರಿತಾರೆ ಬಸವಪ್ಪ ಶಾಸ್ತ್ರಿ ಕೂಡ ಒಂದು ಪ್ರಶ್ನೆ ಬಂದಿತ್ತು ಅಭಿನವ ಕಾಳಿದಾಸ ಅಂತ ಕರಿತಾರೆ ಕಿಂಗ್ ಮಾರ್ಟಿನ್ ಲೂಥರ್ ಅವ್ರನ್ನ ಅಮೇರಿಕಾ ಗಾಂಧಿ ಅಂತ ಕರಿತಾರೆ ನೆಲ್ಸನ್ ಮಂಡೇಲರ್ ಅವ್ರನ್ನ ಆಫ್ರಿಕಾದ ಗಾಂಧಿ ಅಂತ ಕೀರ್ತಾರೆ ದ ಮೋಸ್ಟ್ ಇಂಪಾರ್ಟೆಂಟ್ ಏನೋದು ಗಂಗಾಧರ ರಾವ್ ದೇಶಪಾಂಡೆ ಅವ್ರನ್ನ ಕರ್ನಾಟಕದ ಕೇಸರಿ ಅಂತ ಕಿರ್ತಾರೆ ಜೊತೆಗೆ ಆಲೂರು ವೆಂಕಟರಾವ್ ಇದು ಕೂಡ ಪ್ರಶ್ನೆ ಬಂದಿದ್ದು ಕರ್ನಾಟಕ ಇತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ರನ್ನ ಭಾರತದ ಬಿಸ್ಮಾರ್ಕ್ ಅಂತ ಕರಿತಾರೆ ಅಥವಾ ಉಕ್ಕಿನ ಮನುಷ್ಯ ಖಾನ್ ಅಬ್ದುಲ್ ಗಫಾರ್ ಖಾನ್ರನ್ನ ಗಡಿನಾಡ ಗಾಂಧಿ ಅಂತ ಕರೆಯಲಾಗತ್ತೆ ನಂತರದಲ್ಲಿ ದಾದಾಬಾಯಿ ನವರೋಜಿ ಅವರು ಭಾರತದ ರುದ್ಧ ಪಿತಾಮಹ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತಾರೆ ಅಕ್ಕ ಅವ್ರನ್ನ ಕರ್ನಾಟಕದ ಮೀರಾಬಾಯಿ ಅಂತ ಕರೆಯಲಾಗತ್ತೆ ಸರೋಜಿನಿ ನಾಯ್ಡು ಅವರನ್ನು ಭಾರತದ ಕೋಗಿಲ್ ಅಂತ ಕಿತ್ತೂರು ಕಿತ್ತೂರಾಣಿ ಚೆನ್ನಮ್ಮರನ್ನ ಕರ್ನಾಟಕದ ರಾಣಿ ಅಂತ ಕರೀತಾರೆ ಇನ್ನು ಬಿ ಎಮ್ ಶ್ರೀಕಂಠಯ್ಯರನ್ನು ಇದು ಇಂಪಾರ್ಟೆಂಟು ಕನ್ನಡದ ಕನು ತುಂಬ ಬಾರಿ ಪ್ರಶ್ನೆ ಬಂದಿದೆ ಕನ್ನಡದ ಕನುವ ಬಿ ಎಮ್ ಶ್ರೀ ನಂತರದಲ್ಲಿ ಪುರಂದರ ದಾಸರು ಇದು ಕೂಡ ವಾರ ಪದೇ ಪದೇ ಪ್ರಶ್ನೆ ಬಂದಿದೆ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಪುರಂದರ ದಾಸರು ನಂತರದಲ್ಲಿ ಅಮೀರ್ ಕುಸರು ಭಾರತದ ಗಿಳಿ ಕಾರಾಂತರನ್ನ ಕಡಲ ತೀರದ ಭಾರ್ಗವ ಅಂತ ಕಿರ್ತಾರೆ ಸರ್ ಎಮ್ ವಿ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯರನ್ನ ಆಧುನಿಕ ಕರ್ನಾಟಕದ ಶಿಲ್ಪಿ ಅಂತ ಕೇರ್ತಾರೆ ಇನ್ನು ಕೊನೆಯದಾಗಿ ಕೇಳ್ತಕ್ಕಂಥ ಪ್ರಶ್ನೆ ಇದು ಕೂಡ ಆ ಪ್ರಶ್ನೆ ಬಂದಿದೆ ಸುಷ್ನಾ ಶರೀಪರನ್ನ ಏನಂತ ಅಂತ ಕೇಳ್ತಾರೆ ಕನ್ನಡದ ಏನು ಕನ್ನಡದ ಕಬೀರ ಅಂತ ಕರಿತಾರೆ ಕನ್ನಡದ ಕಬೀರ ಸೊ ಇಲ್ಲಿ ಮಹತ್ವಪೂರ್ವವಾದಂಥ ಒಟ್ಟು ಹದಿನೈದು ಪ್ರಶ್ನೆಗಳನ್ನು ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಜೊತೆಗೆ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಏನೇ ಫೀಡ್ಬ್ಯಾಕ್ ಇದ್ದರೂ ಕೂಡ ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿರಿ ಅಂತೇಳಿ ಭಾವಿಸ್ತೀನಿ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿರಲಿ